ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಇವತ್ತು 3 ದಿನ ರಜೆ ಮುಗಿಸ್ಕೊಂಡು ಮಾರ್ಕೆಟ್ ಓಪನ್ ಆಗಿತ್ತು. ನಿನ್ನೆ ಹೋಳಿ ಪ್ರಯುಕ್ತ ರಜೆ ಇತ್ತು. ಸೊ ಯಾವ ರೀತಿ ಆಗಿತ್ತು ಮಾರ್ಕೆಟ್ ಅಂತ ನೋಡ್ತೋಣ. 3 ದಿನ ರಜೆ ಮುಗಿಸ್ಕೊಂಡು ಬಂದರೆ ಸಾಮಾನ್ಯವಾಗಿ ದೀರ್ಘ ರಜೆ ನಂತರ ಮಾರ್ಕೆಟ್ ಓಪನ್ ಆದರೆ ಯಾವ ರೀತಿ ಅಂತ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಟ್ಟಿದ್ದೀನಿ. ಆ ರೀತಿ ಏನಾದರೂ ಸೆಂಟಿಮೆಂಟ್ ಇರುತ್ತಾ, ಗ್ಯಾಪ್ ಅಪ್ ಆಗುತ್ತಾ, ಗ್ಯಾಪ್ ಡೌನ್ ಆಗುತ್ತಾ ಅಂತ ಇದಿರುತ್ತೆ. ಇವತ್ತು ಅದೇ ರೀತಿ ಆಯಿತು ಕೂಡ. ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್ ಆಯಿತು, ಆದರೆ ಇಮಿಡಿಯೇಟ್ ಆಗಿ ಅದು ರಿಕವರ್ ಆಗ್ತಾ ಹೋಯಿತು. ನೋಡಿ, ಈ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಸಾಮಾನ್ಯವಾಗಿ ಲಾಂಗ್ ಡೇಸ್ ರಜೆ ಬಂದಾಗ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಸುಮಾರು ಸೆಕ್ಟರಲ್ಲಿ ಇವತ್ತು ರೆಡ್ ನೋಡಲಿಕ್ಕೆ ಕಾಣಿಸಿದೆ. ಮಾರ್ಕೆಟ್ ಒಂದು ರೀತಿ ತುಂಬ ಏನು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇಲ್ಲ. ಬಟ್ ಇವತ್ತು ಬಜಾಜ್ ಟ್ವಿನ್ಸ್ ತುಂಬ ಪಾಸಿಟಿವ್ ಆಗಿತ್ತು. ಸೊ ಟಾಪ್ ಗೇನರ್ ಇವತ್ತು ಬಜಾಜ್ ಫೈನಾನ್ಸ್ ಆಗಿದೆ. 2.21% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿ ಇವತ್ತಿನ ಟಾಪ್ ಲೂಸರ್ ಅಂದರೆ ಪವರ್ ಗ್ರಿಡ್ ಅಂತ ಕಾಣುತ್ತೆ. 2.07% ನೆಗೆಟಿವ್ ಮೂಮೆಂಟ್ ಬಂದಿದೆ. ನೋಡೋಣ ಕೆಲವೊಂದು ಸ್ಟಾಕ್ಗಳಲ್ಲಿ, ಬ್ರಿಟಾನಿಯಾದಲ್ಲಿ, ಅದೇ ರೀತಿ ಹಿಂಡಾಲ್ಕೋ, ಅದಾನಿ ಪೋರ್ಟ್ಸ್, ಬ್ರಿಟಾನಿಯಲ್ಲ ಬೆಳಗ್ಗೆ ನೆಗೆಟಿವ್ ಅಲ್ಲಿತ್ತು, ಆಮೇಲೆ ಒಳ್ಳೆ ರೀತಿಯಾಗಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸೊ ನೋಡ್ತಾ ಬರೋದಾದ್ರೆ ನಿಫ್ಟಿನಲ್ಲಿ ಏನಾಗಿತ್ತು ಅಂತ. ಸೊ ನಿಫ್ಟಿನಲ್ಲಿ ನಿಮಗೆ ಇವತ್ತು ಒಂದು ನೋಡಿ ಗ್ಯಾಪ್ ಡೌನ್ ಓಪನಿಂಗ್ ಅಂದರೆ ಎಲ್ಲಿ ಓಪನ್ ಆಯಿತು, 21,900 ಚಿಲ್ಲರೆ ಲೆವೆಲ್ಗೆ ಓಪನ್ ಆಯಿತು. ಅಂದರೆ ಸರಿ ಸುಮಾರು 21,993. ಸೊ 1993 ಅಂತಂದರೆ ನಿಮಗೆ ಅಂಥ ಒಂದು ದೊಡ್ಡ ಗ್ಯಾಪ್ ಡೌನ್ ಅಂತ ಅನಿಸ್ತಲೇ ಇರ್ಬೋದು. ಆದರೆ ಎಲ್ಲಿ ಕ್ಲೋಸಿಂಗ್ ಆಗಿದ್ವಿ ಅಂತ ನೋಡಿ, 22,080 ಹತ್ರ ಕ್ಲೋಸಿಂಗ್ ಆಗಿದ್ವಿ. ಕ್ಲೋಸ್ ಟು 100 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಇವತ್ತು. ಆದರೆ ಇಮಿಡಿಯೇಟ್ ಆಗಿ ರಿಕವರ್ ಆಗ್ತಾ ಹೋಯಿತು. ಗ್ರೀನ್ನ ಯಾವ ರೀತಿ ಓದಬೇಕು, ಕೆಳಗಡೆಯಿಂದ ಮೇಲ್ಗಡೆ ಓದಬೇಕು. ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ನಲ್ಲಿ ಚಾರ್ಟ್ಸ್ ಯಾಕೆ ಬೇಕು ಮತ್ತು ಅದನ್ನ ಹೇಗೆ ಓದೋದು ಅನ್ನೋದು ನಮ್ಮದು ಡೆಡಿಕೇಟೆಡ್ ವೀಡಿಯೋ ಇದೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇಮಿಡಿಯೇಟ್ ಆಗಿ ಒಂದು ಇಮಿಡಿಯೇಟ್ ಇನ್ನು ಕೆಳಗಡೆ ಲೋ ಮಾಡ್ತಾ ಬಂತು ಆದ್ರೂ 21,950 ನೋಡಿ, ಇಲ್ಲಿ ಮತ್ತೆ ವಾಪಸ್ ಸಪೋರ್ಟ್ ತೊಗೊಂಡು ಮೇಲ್ಗಡೆನೆ ಹೋಗಿದೆ. ಬಟ್ ಸ್ಟಿಲ್ ಇವತ್ತು 22,075 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಕ್ಲೋಸಿಂಗ್ ಆಗಿದ್ರೆ ನಾವು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತ ಅನ್ಬೋದಾಗಿತ್ತು. ಆದರೆ ಇವತ್ತು ವಾಪಸ್ ಮಾರ್ಕೆಟು 22,000 ಲೆವೆಲ್ ಮೇಲೆ ಒಂದು ಬೇರ್ಲಿ ಒಂದು ವೀಕ್ ಕ್ಲೋಸಿಂಗ್ ಅಲ್ಲಿ ಕೊಟ್ಟಿದೆ. ಬಟ್ ಥ್ರೂ ಔಟ್ ದ ಡೇ ಈ ಒಂದು ದೊಡ್ಡ ಕ್ಯಾಂಡಲ್ ಮಾಡಾದ್ಮೇಲೆ ನೋಡಿ, ಯಾವಾಗಲೂ ಮಾತಾಡ್ಕೊಂತ ಇರ್ತೀವಿ, ಫಸ್ಟ್ 15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲಿ ನಿಮಗೆ ದೊಡ್ಡ ಕ್ಯಾಂಡಲ್ ಬಂತು ಅಂದರೆ ಇಡೀ ದಿನ ಅಲ್ಲೇ ನಿಂತ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಅಂತ. ಸಿಮಿಲರ್ ಅದೇ ರೀತಿಯಾದಂಥ ಪ್ಯಾಟರ್ನು ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ನಿಫ್ಟಿಗೆ ಏನು ಹಾಗಾದ್ರೆ ಕತೆ, ಇದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ಓದಬೇಕಾ ಏನು ಕತೆ ಅಂತೆಲ್ಲ ಅನಿಸ್ತಿರ್ಬೋದು ಕೆಲವರಿಗೆ. ಆದರೆ ಅಷ್ಟು ಟಿಪಿಕಲ್ ಆಗಿ ಹೇಳೋ ಥರ ಇಲ್ಲ. ಸೊ ಇಲ್ಲಿ ಏನಾದರೂ ಇದನ್ನ ಬ್ರೇಕ್ ಆಗಿ ಬಂತು ಅಂದರೆ, ಸರಿ ಸುಮಾರು 21,975 ಲೆವೆಲ್ನ ಬ್ರೇಕ್ ಆಗಿ ಬಂದ್ವಿ ಅಂದರೆ ನಾವು ಮತ್ತೆ 21,850 ಲೆವೆಲ್ನ ಟೆಸ್ಟ್ ಆಗ್ತೀವಿ. ಸೊ ಯಾವುದೇ ಕಾರಣಕ್ಕೂ ಈ 21,950 975 ಈ ಬೇಸ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ನಲ್ಲಿ. ಇದು ಬ್ರೇಕ್ ಆಗ್ತಾ ಹೋಗಬಾರ್ದು. ಸೊ ಮೇಲ್ಗಡೆ ಹೋಗಬೇಕು ಅಂದರೆ ಈಗ 22,075 ರೆಸಿಸ್ಟೆನ್ಸ್ ಆಗಿದೆ. ಇದನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಮಾರ್ಕೆಟ್ ಯಾವ ರೀತಿ ಅಂತ ನೋಡೋಣ. ಬಟ್ ನಾಳೆ ಏನಾದರೂ ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ 22,000 ಕೆಳಗಡೆ ಬರ್ತಾ ಇದೆ ಅಂದರೆ ಈ 950 ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, 950 ಲೆವೆಲ್ನ ಬಿಟ್ಟು ಬಂದರೆ ಒಂದು 100 ಪಾಯಿಂಟ್ ಫಾಲೋ ನೋಡಲಿಕ್ಕೆ ಸಿಗ್ಬೋದು ಯಾವುದರಲ್ಲಿ, ನಿಫ್ಟಿನಲ್ಲಿ. ಸೊ ಈಗ ಸ್ವಲ್ಪ ಅದೇ ಝೋನಲ್ಲೇ ಇದೆ, ಒಂದು ಕೆರೆ ದಡ ಮಾಡ್ತಾ ಇದೆ. ಇದನ್ನ ಆ್ಯಕ್ಚುಲಿ ನಾವು ಮಾತಾಡ್ಕೊಂಡಿದ್ವಿ ಈ ಝೋನಲ್ಲಿ, ನೋಡಿ ಒಂದು ಸ್ವಲ್ಪ ದಿನ ಉಳಿಬೋದು ಅಂತ. ಯಾವಾಗ ಇಷ್ಟು ದೊಡ್ಡ ಮೊಮೆಂಟ್ ಆಯ್ತಲ್ಲ ಇಲ್ಲಿ, ಈ ಬಾರ್ ಆಯ್ತಲ್ಲ, ಸೊ ಈ ಬಾರಲ್ಲೇ ಒಂದಿಷ್ಟು ದಿನ ಕಚ್ಕೊಂಡಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಆಗ್ತಾ ಇದೆ. ಈ ಮಂತ್ಲಿ ಎಕ್ಸ್ಪೈರಿ ಕೂಡ ಈ ಝೋನಲ್ಲೇ ಇರುತ್ತಾ ಅಥವಾ ಇದನ್ನ ಬಿಟ್ಟು ಕೆಳಗಡೆ ಬರುತ್ತಾರ ಅಥವಾ ಮೇಲ್ಗಡೆ ಹೋಗುತ್ತಾರೆ ಏನಾರು ಎಕ್ಸ್ಪೈರಿ ಆಗುತ್ತಾ ಅನ್ನೋದು ಇವರ ಮಂತ್ಲಿ ಎಕ್ಸ್ಪೈರಿ. ಆದ್ದರಿಂದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಟ್ಟಿಗೆ ಇರುತ್ತೆ, ಸ್ವಲ್ಪ ಧಮಾಕಾದಾರ ಎಕ್ಸ್ಪೈರಿ ಆಗಲಿಕ್ಕೆ ಸಿಗ್ಬೋದು, ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿದಲ್ಲೂ ಸೇಮ್ ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ನೋಡಿ, 46,730 600 30 ಝೋನಲ್ಲಿ ಓಪನ್ ಆಯಿತು, 800 ಒಂದು 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಆದರೆ ಬ್ಯಾಂಕ್ ನಿಫ್ಟಿ ಇವತ್ತು ಥ್ರೂ ಔಟ್ ದ ಡೇ ವೀಕ್ ಆಗೇ ಇತ್ತು. ಇದು ಒಂದು ಟ್ರ್ಯಾಪ್ ಝೋನ್, ನಿಮ್ಗೆ ಗೊತ್ತೇ ಇದೆ, 46,500 ರಿಂದ 46,800 ಇಲ್ಲಿ ಸುಮಾರು ಹಗ್ಗ ಜಗ್ಗಾಟ ಆಗಿದೆ ಹಿಸ್ಟಾರಿಕಲ್ ಕೂಡ. ಸೊ ನಾಳೆ ಏನಾದರೂ 46,500 ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ಮಾರ್ಕೆಟಲ್ಲಿ 46,200 ಈ ಹಳೆ ಬೇಸ್ಗಳು ನಾವು ಮಾತಾಡ್ಕೊಂಡಿರುವಂಥದ್ದೇ. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಅಲ್ಲಿ ಯಾವ ರೀತಿ ಬಿಹೇವ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ಸೊ 46,300 ಅನ್ನೋದು ನೋಡಿ, ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಝೋನ್ಗಳು. ಸೊ ಈ ಝೋನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಕೆಳಗಡೆ ಬಿಟ್ಟು ಬಂದರೆ ಒಂದು 200 ಪಾಯಿಂಟ್ಸ್ ನಿಮಗೆ ಸಿಗ್ತಾ ಹೋಗ್ಬೋದು. 46,300 46,200 ತನಕ ನಮಗೆ 46,500 ಬಿಟ್ಟು ಬಂದರೆ ನೀವು ಒಂದು ಪಿ ಪೊಸಿಷನ್ ತೊಗೊಳಕ್ಕೆ ಅಟೆಂಪ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಈ ಝೋನಲ್ಲಿ ಇರೋ ತನಕ ಸ್ವಲ್ಪ ಹುಷಾರಾಗಿರಿ, ಇದು ಒಂದು ಟ್ರ್ಯಾಪ್ ಝೋನ್ ಆಗಿರುತ್ತೆ. ಇಲ್ಲಿ ಸುಮಾರು ಹಗ್ಗ ಜಗ್ಗಾಟ ವಿಕ್ಗಳೇ ಜಾಸ್ತಿ ಆಗುವಂಥ ದಿನಗಳಾಗಿರುತ್ತೆ. ಸೊ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಯಾರೂ ಟ್ರೇಡ್ ಮಾಡಿಲ್ಲ ಅನ್ಕೊಂತೀನಿ, ಬಟ್ ಮಾಡಿದರೆ ಇವತ್ತು ಒಂದು ಸೈಡ್ ವೇಸ್ ದಿನನೇ ಆಗಿತ್ತು. ಇಲ್ಲಿ ಒಂದು ಸೆಕೆಂಡ್ ಹಾಫಲ್ಲಿ ಒಂದು ಸೆಲ್ಲಿಂಗ್ ಥರ ಕಾಣಿಸಿಕ್ಕೆ ಸಿಕ್ತು ನಿಮಗೆ. ಇಲ್ಲಿ ನೋಡೋದಾದರೆ ಈ ಒಂದು ವೀಕ್ ಆಗ್ತಾನೆ ಬಂದಿರುತ್ತೆ ನೋಡಿ, ಒಂದು ಲೋಯರ್ ಆಗಿ ಮಾಡಿದೆ, ಲೋಯರ್ ಮಾಡಿದೆ, ಇಲ್ಲಿ ಯಾವಾಗ ಈ ರೀತಿಯಾಗಿ ಎಂ ಪ್ಯಾಟರ್ನ್ ಕನ್ಫರ್ಮೇಷನ್ ಸಿಗುತ್ತೋ ಆಗ ಒಂದು ಸಣ್ಣ ಪ್ರಮಾಣದಲ್ಲಿ ತಗೋಬೋದು. ಬಟ್ ಇಂಥ ದಿನ ಸೈಡ್ ವೇಸ್ ದಿನನೇ ಆಗಿರುತ್ತೆ. ಬಟ್ ನಾನ್ ಎಕ್ಸ್ಪೈರಿ ದಿನಗಳಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಮಾತಾಡ್ತಾ ಇದ್ವಿ. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನ ಒಂದು ಟ್ರೇಡ್ ಕೂಡ ಆಯಿತು, ಅದನ್ನ ಶೇರ್ ಮಾಡಿದ್ದೆ. ಸರ್ಪ್ರೈಸಿಂಗ್ಲಿ ಯಾವ ಕಡೆ ಇದೆ ನೋಡಿ, ಅಪ್ ಸೈಡಲ್ಲಿದೆ. ಮಿಡ್ ಕ್ಯಾಪ್ ನಿಫ್ಟಿ ಮೇಲ್ಗಡೆ ಇವತ್ತು ಟ್ರೇಡ್ ಕೊಟ್ಟಿತ್ತು, ಸ್ವಲ್ಪ ಬೇಗನೆ ಎಕ್ಸಿಟ್ ಇತ್ತು. ಬಟ್ ತುಂಬ ಹೊತ್ತು ಹೋಲ್ಡ್ ಮಾಡಿದ್ರು ಕೂಡ ನಿಮಗೆ ಇನ್ನೂ ಒಂದು 20-30 ಪಾಯಿಂಟ್ಗಳು ಎಕ್ಸ್ಟ್ರಾ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಿಕ್ಕಿತ್ತು. ಒಂದು 20 ಪಾಯಿಂಟ್ ನಾವು ಎಕ್ಸಿಟ್ ಮಾಡಿದ್ವಿ, ಇನ್ನೂ ಒಂದು 20-30 ಪಾಯಿಂಟ್, ಅಲ್ಲೊಂದು ಆಲ್ಮೋಸ್ಟ್ 50 ಪಾಯಿಂಟ್ ಇವತ್ತು ಆರಾಮಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ಯಾಕೆ ಅಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಆ ಬಸ್ ಸ್ಟ್ಯಾಂಡ್ಗೆ ಇವತ್ತು ಏನು ಮಾಡಿದೆ, ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ. ಈ ರೀತಿ ಬಂದಾಗ ಇದೇ ನಿಮಗೆ ಸ್ಟಾಪ್ಲಾಸ್ ಆಗಿರುತ್ತೆ. ಸೊ ಇದರಿಂದ ಮೇಲ್ಗಡೆ ಹೋಗ್ತಾನೆ ಹೋಯಿತು, ಇಲ್ಲಿ ಒಂದು ಹಗ್ಗ ಜಗ್ಗಟ್ಟಾಗಿ
ಬೈಯಿಂಗ್ ಯಾರಾದರೂ ಮಾಡ್ತಾ ಇದ್ದೀರಾ ಅಂತಂದರೆ, ಜೊತೆಗೆ ನಿಮಗೆ ಸ್ಟ್ರೈಕ್ ಬೆಲೆ ಕೂಡ ಕಮ್ಮಿ ಇರುತ್ತೆ, ಯಾಕಂದರೆ 10,000 ಆ ಲೆವೆಲಲ್ಲಿ ಇರುವಂಥ ಇಂಡೆಕ್ಸು. ಹಾಗಾಗಿ ಮಿಡ್ ಕ್ಯಾಪ್ ನಿಫ್ಟಿ ಆನ್ ನಾನ್ ಎಕ್ಸ್ಪೈರಿ ಡೇಸು ಇದು ಒಂದು ವರದಾನ ಆಗಿದೆ ಆಪ್ಷನ್ ಬೈಯರ್ಸ್ಗಳಿಗೆ. ಬಟ್ ಎಕ್ಸ್ಪೈರಿ ದಿನ ಮೋಸ್ಟ್ಲಿ ಇದು ಒಂದೇ ರೇಂಜಲ್ಲೇ ಇರೋ ಥರದ್ದೇ ಆಗಿದೆ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ. ಅದೇ ರೀತಿಯಾಗಿ ಇವತ್ತು ಫಿನ್ನಿಫ್ಟಿನಲ್ಲಿ ಫ್ರೆಶ್ ಡೇ ಆಗಿದೆ ಅಲ್ವಾ, ಸಾರಿ ಫಿನ್ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು ಇವತ್ತು. ಸೊ ಫಿನ್ನಿಫ್ಟಿ ಎಕ್ಸ್ಪೈರಿನಲ್ಲಿ ನಾವೇನು ಮಾತಾಡ್ಕೊಂಡಿದ್ವಿ, ಈ ಝೋನ್ ಏನಿದೆ ಈ ಝೋನ್ ಒಳಗಡೆ ಅಂತ ಮುಗಿಯೋಂಥ ಎಕ್ಸ್ಪೈರಿ ಆಗುತ್ತೆ 20,800 ಅಂತ. ಬಟ್ ಬೆಳಗ್ಗೆ ಏನಾಯಿತು ಅಂದರೆ ಈ ಮೂಮೆಂಟಿಂದ ಇಷ್ಟು ಮೇಲ್ಗಡೆ ತೊಗೊಂಬಂದ್ರಲ್ಲ, ನಾನು 20,800-850 ಲೆವೆಲ್ನ ಇವತ್ತು ಬಂದು ಟೆಸ್ಟ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ. ಅದೇ ರೀತಿ ನಿಮ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದೆ, ಆದರೆ 20,800 ಟೆಸ್ಟ್ ಮಾಡೋಕ್ಕೆ ಬರಲೇ ಇಲ್ಲ. ಇಲ್ಲಿ ಅಗ್ರೆಸಿವಾಗಿ ನಮಗೆ ಕಾಲ್ ರೇಟಿಂಗ್ ಜಾಸ್ತಿ ಆಗ್ತಾ ಬಂದರು 20,800-750. ಸೊ ಫಸ್ಟ್ ಹೈ ಮಾಡಿದ್ದು ಏನಾಯಿತು, ಆಮೇಲೆ ಇಡೀ ದಿನ ಅಲ್ಲೇ ಉಳ್ಕೊಂತು. ಸೊ ಆಪ್ಷನ್ ಸೆಲ್ಲಿಂಗ್ ಮಾಡೋದಾದರೆ ಟಿಪಿಕಲ್ ಡೇ ಆಗಿತ್ತು. ಕೆಳಗಡೆ 20,600-650 ಯಾವಾಗ ಈ ಬೇಸಿಂದ ಬಿಟ್ಟು ಮೇಲ್ಗಡೆ ಹೋಗುತ್ತೋ ಆವಾಗಲೇ ನೋಡಿ ನೀವು ಕಣ್ಣು ಮುಚ್ಚಿಕೊಂಡು ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿಬಿಡ್ಬೋದು. ಸೊ ಯಾಕಂದರೆ ಆ ಝೋನ್ನ ಬಿಟ್ಕೊಡೋದಿಲ್ಲ, ಇಲ್ಲಿ ಹಿಸ್ಟಾರಿಕಲ್ ಸಪೋರ್ಟ್ ಕೂಡ ಇದೆ. ಒಂದ್ಸಲ ಇಷ್ಟು ಮೇಲ್ಗಡೆ ಹೋದಾಗ ಇವೆಲ್ಲದೂ ನಮಗೆ ಒಂದು ಸಪೋರ್ಟಿಂಗ್ ಪ್ಯಾರಾಮೀಟರ್ ಥರ ಕಾಪಾಡುತ್ತೆ. ಇವತ್ತು ಕೊನೆ ತನಕನೂ ಕೂಡ ಆ ಝೋನಲ್ಲೇ ಬಂದು ಎಕ್ಸ್ಪೈರಿನ ಮುಗಿಸ್ಕೊಂಡಿದ್ದೆ. ಟಿಪಿಕಲ್ ಸೈಡ್ ವೈಸ್ ಎಕ್ಸ್ಪೈರಿ ಆಗಿದೆ. ಬಟ್ ಇವತ್ತು ಎಕ್ಸ್ಪೆಕ್ಟೇಷನ್ ಇಲ್ಲಿ ತನಕ ಟೆಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಸೆಕೆಂಡ್ ಬಾರಿಂದ ನಮಗೆ ಆ ರೀತಿ ಆಗಕ್ಕೆ ಹೋಗಲಿಲ್ಲ. ಅದೇ ದಿನದಲ್ಲೇ ಅಲ್ಲೇ ಕೂಡ ಉಳ್ಕೊತಾ ಹೋಯಿತು. ಸೊ ಆಪ್ಷನ್ ಬೈಯಿಂಗ್ ಮಾಡೋಕ್ಕಾದ್ರೆ ನೋಡಿ ಮತ್ತೆ ಮತ್ತೆ ಸಾಬೀತಾಗ್ತಾ ಇರೋ ವಿಷಯ ಏನು ಅಂತಂದರೆ, ಎಕ್ಸ್ಪೈರಿ ದಿನ ಆ ಇಂಡೆಕ್ಸಲ್ಲಿ ನೀವು ಆಪ್ಷನ್ ಬೈಯಿಂಗ್ ಮಾಡೋಕ್ಕಿಂತ ಎಕ್ಸ್ಪೈರಿ ಅಲ್ದಲೇ ಇರೋ ಇಂಡೆಕ್ಸಲ್ಲಿ ಮಾಡೋದಾದರೆ, ಅಂದರೆ ಉದಾಹರಣೆಗೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೀವು ಟ್ರೇಡ್ ಮಾಡಿದರೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ಒಂದು ಅಭಿಮತ. ಯಾಕಂದರೆ ಯೂಶಲಿ ಆ ರೀತಿ ಆಗೋದು ಕಾಣಿಸ್ತಾ ಇದೆ ನಮಗೆ, ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ, HDFC ಬ್ಯಾಂಕ್ ಕತೆ ಏನು ಸರ್, ಯಾವಾಗ ಮೇಲೆ ಹೋಗುತ್ತೆ ಯಾವಾಗ ಕೆಳಗೋಗುತ್ತೆ ಅಂತ ಕೆಲವರು ಕೇಳಿದ್ದಾರೆ. ನೋಡಿ ಟ್ರೆಂಡ್ ಲೈನ್ ರೆಫರೆನ್ಸ್ ಕೊಟ್ಬಿಟ್ಟು ಹೇಳಿದ್ದೆ ನಿಮಗೆ, ಇಲ್ಲಿ ಒಂದು ಕೆಳಗಡೆನೆ ಬರೋ ಥರ ಸೆಂಟಿಮೆಂಟ್ ಇದೆ. ಈಗ ವರ್ಟೆಕ್ಸ್ ಹತ್ತಿರ ಬಂದಿದ್ದೀವಿ, ಬ್ರೇಕ್ಔಟ್ ಆದರೆ ಇಲ್ಲಿಂದ ಬ್ರೇಕ್ಔಟ್ ಆದರೆ 1480 ಲೆವೆಲ್ಗೆ ಹೋಗಬೇಕು ಅಂತ. ಬಟ್ ಇವತ್ತು ಏನಾಯಿತು, ಗೂಗ್ಲಿ ಹಾಕಿ ಆ ಲೆವೆಲಿಂದ ಕೆಳಗಡೆ ಬಂದಿದೆ. ಸೊ ಮಲ್ಟಿಪಲ್ ಟೈಮ್ಸ್ ಏನು ಸಪೋರ್ಟ್ ನೋಡಿತ್ತು ಅದರಿಂದ ಆಚೆ ಬಂದಿದೆ, ಮತ್ತೆ HDFC ಬ್ಯಾಂಕು ವೀಕ್ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ಈ ಕಾರಣದಿಂದಾಗಿ ಈ ವಾರದ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾರಿಗಾದರೂ ಮಾತಾಡೋದು ತುಂಬ ಸ್ಪೀಡ್ ಅನಿಸ್ತಾ ಇದೆ ಅಂತಂದರೆ, ದಯವಿಟ್ಟು ಕೆಳಗಡೆ ಸೆಟ್ಟಿಂಗ್ಸಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ, ಅದನ್ನ 0.75 ಅಥವಾ 0.5 ಮಾಡ್ಕೊಂಡು ನೋಡಿ. ಬಟ್ ನನ್ನ ರೆಕಮೆಂಡೇಷನ್ ಕೇಳೋದಾದರೆ ದಿನ ನೀವು ಚಾರ್ಜ್ ಹಾಕಿ ನೋಡೋದಾದರೆ ಇನ್ನೊಂದು ತಿಂಗಳಲ್ಲಿ ನೀವೇ 1.25-1.5 ಅಪ್ಗ್ರೇಡ್ ಆಗ್ತೀರಾ. ಸೊ ಆ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊತೀನಿ. ಸೊ HDFC ಬ್ಯಾಂಕ್ ಮತ್ತೆ ವೀಕ್ ಆಗೋ ಥರ ಕಾಣಿಸ್ತಾ ಇದೆ. ನೋಡ್ತಾ ಹೋಗೋಣ ಮುಂಬರೋ ದಿನಗಳಲ್ಲಿ ಮತ್ತೆ 1380 ಈ ಲೆವೆಲ್. ಈಗ ಏನು ಲೆವೆಲ್ ಇದೆಯೋ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂದರೆ, ನೀವು ಇವಾಗ ಆರಾಮಾಗಿ ನೀವು ತಗೊಳ್ಳೋಂಥ ಲೆವೆಲ್ಗಳು ಈಗ ಖಂಡಿತ ಇಲ್ಲಿ ಅಕ್ಯುಮುಲೇಷನ್ ಮಾಡ್ಕೊಳ್ಳೋಂಥ ಲೆವೆಲ್ಲು 1450 ಕೆಳಗಡೆ. ಎಗೇನ್ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ ನಾನು. ಸೊ ಹಾಗಾಗಿ ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ, ಜೊತೆಗೆ HDFC ಬ್ಯಾಂಕಲ್ಲಿ ನಾನು ಕೂಡ ಒಬ್ಬ ಶೇರ್ ಹೋಲ್ಡರ್ ಆಗಿದ್ದೀನಿ. ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ಇಂಪಾರ್ಟೆಂಟ್. ಇವತ್ತು ಬಜಾಜ್ ಫೈನಾನ್ಸಲ್ಲಿ ಇವತ್ತು ಒಂದು 6,300 ಲೆವೆಲಿಂದ ನೋಡಿ ಹ್ಯಾಮರ್ ಮಾಡಿದೆ. ಹ್ಯಾಮರ್ನ ಪ್ರಾಮುಖ್ಯತೆ ನೋಡಿ, ಇವತ್ತು ಮಿಸ್ ಆಯಿತು ಇವತ್ತು ನಾನು ಇರಲಿಲ್ಲ ಆ ಟೈಮಲ್ಲಿ. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಹ್ಯಾಮರ್ ಮಾಡಿದೆ, ಅಲ್ಲಿಂದ ನೋಡಿ ಒಳ್ಳೆಯ ಕೊಡ್ಬೇಡಿ. ಹ್ಯಾಮರ್ ಬಂದಾಗೆಲ್ಲ ರಿಕವರಿ ಬರುತ್ತೆ ಅಂತಲ್ಲ, ಆದರೆ ಹ್ಯಾಮರ್ ಬಂದರೆ ಒಂದು ಅಲರ್ಟ್, ಅದಕ್ಕಿಂತ ಕೆಳಗಡೆ ಹೋಗೋಲ್ಲ ಅಂತ. ರೌಂಡ್ ಲೆವೆಲಲ್ಲಿ ಹ್ಯಾಮರ್ಗಳು ಮಾಡ್ತಾ ಇದೆ, ಒಂದು ದೊಡ್ಡದಾಗಿ ಡೌನ್ ಮೂಮೆಂಟ್ ಬಂದು ಒಂದು ರೌಂಡ್ ಲೆವೆಲ್ಗಳಲ್ಲಿ ಹ್ಯಾಮರ್ ಬರ್ತಾ ಇದೆ ಅಂದರೆ ನಾನು ಅದಕ್ಕೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ITC ಒಂದು ಲೈವ್ ಆಗಿ ಇನ್ವೆಸ್ಟ್ಮೆಂಟ್ ಕೂಡ ನಾವು ಮಾತಾಡ್ಕೊಂಡಿದ್ವಿ ಜಸ್ಟ್ 2 ವೀಕ್ ಬ್ಯಾಕು, ಜಸ್ಟ್ ಬೇಸ್ಡ್ ಆನ್ ಹ್ಯಾಮರಲ್ಲಿ. ಹ್ಯಾಮರ್ ಡೈಲಿ ಕ್ಯಾಂಡಲ್ ಮಾಡಿದ್ರೆ ಇನ್ನೂ ಪವರ್ಫುಲ್ಲು. ಸೊ ಇವತ್ತು ನೋಡಿ ಡೈಲಿ ಕ್ಯಾಂಡಲಲ್ಲಿ ಇಷ್ಟು ದೊಡ್ಡದರಲ್ಲಿ ಒಂದು ಹ್ಯಾಮರ್ ಮಾಡಿತ್ತು ಇತ್ತೀಚಿನ ದಿನಗಳಲ್ಲಿ. ಅದಾದ್ಮೇಲಿಂದ ಮೇಲ್ಗಡೆ ಹೋಗ್ತಾನೆ ಇದೆ ಈಗ ಬಜಾಜ್ ಫೈನಾನ್ಸು. ಈಗ ಈ ಲೆವೆಲ್ನ ಕೊಟ್ಟು ಮೇಲ್ಗಡೆ ಹೋಗಿರೋದ್ರಿಂದ 6,800 ಈಗ ನೋಡೋಣ. 7,000-7,100 ಲೆವೆಲಲ್ಲಿ ಏನು ಮಾಡುತ್ತೆ ಅನ್ನೋದು ನೋಡಬೇಕು. ಅಲ್ಲಿ ತನಕ ಅಟೆಂಡ್ ಮಾಡಿ ಮತ್ತೆ ಕೆಳಗಡೆ ಬರುತ್ತಾ ಮೇಲ್ಗಡೆ ಹೋಗುತ್ತಾ ಅಂತ ನೋಡೋಣ. 5,900-6,000 ಲೆವೆಲ್ಗಳಿಗೆ ಈ ಸ್ಟಾಕ್ ನಿಮ್ಗೆ ಸಿಕ್ತು ಅಂತಂದರೆ ಖಂಡಿತ ಲಾಂಗ್ ರನ್ನಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ನೋಡ್ಬೋದು. ಯಾಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಜಸ್ಟ್ March 6 6,200 ಸ್ಟಾಕು, ಈಗ 6,900. ದುಡ್ಡು ಜಾಸ್ತಿ ಕೊಡಬೇಕು ಅಂತಂದ್ರೂ ನಿಮಗೆ ಬೆಲೆನೂ ಕೂಡ ಅದೇ ರೀತಿಯಾಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಎಗೇನ್ ಇದರಲ್ಲೂ ಕೂಡ ನಾನು ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಇದರಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ನಾವು ಮಾತಾಡ್ಕೊಂಡಿದ್ದೀನಿ. ನೆನಪಿರ್ಬೋದು ನಿಮಗೆ, ಇಲ್ಲ೿ಂದು ಶೋಲ್ಡರ್ ಆಗಿದೆ, ಇಲ್ಲೊಂದು ಹೆಡ್ ಆಗಿದೆ, ಇಲ್ಲೊಂದು ಶೋಲ್ಡರ್ ಆಗಿದೆ, ಅಷ್ಟು ದೊಡ್ಡ ಮೂವ್ಮೆಂಟ್ ಬರಬೇಕು ಅಂತ. ಆ ಮೂಮೆಂಟಿಗೆ ಈಗ ವಾಪಸ್ ಬಂದು ಟೆಸ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಈಗ ಮೇಕರ್ ಬ್ರೇಕ್ ಲೆವೆಲಲ್ಲಿ ಇದೆ, 6,900-7,000. ಇಲ್ಲಿಂದ ಮತ್ತೆ ಫೇಲ್ಯೂರ್ ಆಯಿತು ಅಂತಂದರೆ ವಾಪಸ್ ಕೆಳಗಡೆ ಬರ್ಬೋದು, ಇಲ್ಲಾಂದರೆ ಈ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನು ಇಲ್ಲಿಗೆ ರಿಕವರಿ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತಲೂ ನಾವು ಓದಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ ಅಂತ ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿ ಇಂಡಿಗೋ ಏರ್ಲೈನ್ಸ್ ಮೊನೋಪೊಲಿ ಬಿಸ್ನೆಸ್ ಅಂತ ಹೇಳ್ಬೋದು. ಏರ್ಲೈನ್ಸಲ್ಲಿ 50%ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್ನ ಇವರೇ ಹೊಂದಿದ್ದಾರೆ. ಇವರು ಫ್ಲೈಟ್ನೇ ಹೊಂದಿದೆ, ಆಕಾಶ ಏರ್ಲೈನ್ಸು, ಬೇರೆ ಬೇರೆ ಎಲ್ಲ ಬರ್ತಾ ಇದೆ. ಆದ್ರೂ ಇಂಡಿಗೋನ ಬೀಟ್ ಮಾಡೋಕ್ಕೆ ಹೋಗೋಕ್ಕೆ ಯಾರಿಗೂ ಆಗಿಲ್ಲ. ತುಂಬ ಕಷ್ಟದ ಸೆಕ್ಟರ್ ಏವಿಯೇಷನ್ ಸೆಕ್ಟರು, ತುಂಬ ಸಿಕ್ಲಿಕಲ್ ಸೆಕ್ಟರ್ ಕೂಡ, ತುಂಬ ಚಾಲೆಂಜಿಂಗ್ ಸೆಕ್ಟರು. ಬಟ್ ಇವರು ಸುಮಾರು ಜೆಟ್ಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದಾರೆ ಅಂತಲೂ ನಾವು ಮಾತಾಡ್ಕೊಂಡಿದ್ವಿ. ಸುಮಾರು ಪ್ಲೇನ್ಗಳು ಬೋಯಿಂಗಿಂದ ಅವ್ರಿಗೆಲ್ಲ ಬರ್ತಾ ಇದೆ ಅಂತ, ಕೆಲವೊಂದು ಇಂಜಿನ್ ಸಸ್ಪೆಕ್ಷನ್ ಕೂಡ ಮಾಡಿದ್ರು, ಅದರದೆಲ್ಲ ರೀಸೆಂಟಾಗಿ ಆಗಿತ್ತಂಥ ಮೂಮೆಂಟು. ಮಧ್ಯದಲ್ಲಿ ನಿಮಗೆ ಒಂದೇ ರೀತಿಯಾಗಿ ಮೇಲ್ಗಡೆ ಹೋಗ್ತಾ ಇದೆ, ಈಗ ಆಲ್ ಟೈಮ್ ಹೈಲಿದೆ. ಖಂಡಿತ ಈಗ ಸ್ಟಾಕನ್ನು ಮುಟ್ಟಕ್ಕಿಲ್ಲ, ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ಕರೆಕ್ಷನ್ ಆಗೋ ತನಕ ವೆಯ್ಟ್ ಮಾಡಿ. 2400-2600 ಈ ಲೆವೆಲ್ಗೆ ಏನಾದ್ರು
ಇಂಡಿಗೋ ಬೇರೆ ಯಾವುದೇ ಸ್ಟಾಕ್ ನೋಡೋದಾದ್ರೂ ನಿಮ್ಗೆ ಅಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಉದಾಹರಣೆ ಕಮ್ಮಿ, ಆದರೆ ಇಂಡಿಗೋ ಅದಕ್ಕೆ ಒಂದು ಎಕ್ಸೆಪ್ಷನ್ ಅಂತ ಹೇಳ್ಬೋದು. ಜೊತೆಗೆ ಟೊರೆಂಟ್ ಪವರ್, ಟೊರೆಂಟ್ ಪವರಲ್ಲಿ ಇವತ್ತು ಆಲ್ಮೋಸ್ಟ್ ಎಷ್ಟು ಒಂದು 9-10% ಮೂಮೆಂಟ್ ಬಂದಿದೆ. ಇಲ್ಲಿ ನೋಡೋದಾದ್ರೆ ಇದು ಒಂದು ಗ್ಯಾಪ್ ಮಾಡಿಕೊಂಡು ಈ ರೀತಿಯಾಗಿ ಹೋಗ್ತಾ ಇರೋಂಥ ಸ್ಟಾಕು. ಎಗೇನ್ ಈಗ ಆಲ್ ಟೈಮ್ ಹೈ ಇದೆ, ಒಳ್ಳೆ ಹೆವಿ ಆಕ್ಟಿವಿಟಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಬಟ್ ತುಂಬ ಒಳ್ಳೆ ರ್ಯಾಲಿ ಆಗೋಗಿದೆ, ಈಗ ದಯವಿಟ್ಟು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ ಉದ್ದೇಶಕ್ಕೋಸ್ಕರ ಈ ಸ್ಟಾಕನ್ನು ತಗೊಂಡು ಹೇಳ್ತಾ ಇದ್ದೀನಿ. ಇಷ್ಟು ಹೈ ವ್ಯಾಲ್ಯೂಯೇಷನಲ್ಲಿ ನೀವು ಖಂಡಿತವಾಗ್ಲೂ ಯಾವುದೇ ಸ್ಟಾಕನ್ನು ತಗೊಂಡು ಹೋಗಬಾರ್ದು. ಖಂಡಿತ ಆಲ್ ಟೈಮ್ ಹೈಯಲ್ಲಿರುವಂಥ ಸ್ಟಾಕು, ಯಾವಾಗ ಬೇಕಾದರೂ ಕರೆಕ್ಷನ್ ಬರ್ಬೋದು, ಕರೆಕ್ಷನ್ ಬಂದರೆ ನೋಡೋಣಂತೆ. ಬಟ್ ಇವಾಗ ನಾಟ್ ರೆಕಮೆಂಡೆಡ್. 600 ಇದೆಲ್ಲ ಒಂದು ತುಂಬ ಇಂಪಾರ್ಟೆಂಟ್ ಬೇಸು, ಬಟ್ ಅಲ್ಲಿಗೆಲ್ಲ ಬರುತ್ತೋ ಎಲ್ಲ ಗೊತ್ತಿಲ್ಲ ಸ್ಟಾಕು. ಬಟ್ ಅಟ್ಲೀಸ್ಟ್ 1000 ಲೆವೆಲ್ಗಿಂತ ಕೆಳಗಡೆ ಬರತಂಕಾದರೂ ನೀವು ಈ ಸ್ಟಾಕಿಂದ ದೂರ ಇರಿ ಅಂತ ಹೇಳ್ತೀನಿ. ಜೊತೆಗೆ ಒಂದು ಈ ಜಂಪ್ ಆಗೋ ಥರದ್ದು ಕಾಣಿಸ್ತಾ ಇದೆ, ಹೇಳೋದು ಮರ್ತವ್ರೆ ನೋಡಿ. ಬ್ಯಾಂಕ್ ನಿಫ್ಟಿನ ನೀವು ಹೇಳೋದಾದ್ರೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಅಲ್ಲಾದಮೇಲೆ ಒಂದು ಕೆಳಗಡೆ ಬರ್ತಾ ಹೋಗುತ್ತೆ. ಇವತ್ತು ನೋಡಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಈ ರೀತಿ ಆಗ್ತದೆ. ಈ ಥರ ಜಂಪ್ಗಳಾಗೋ ಥರದ್ದು ಕಾಣಿಸ್ತಾ ಇದೆ, ಗ್ಯಾಪ್ಗಳಾಗೋದು ಕಾಣಿಸ್ತಾ ಇದೆ, ಸಣ್ಣ ಸಣ್ಣದು ದೊಡ್ಡ ದೊಡ್ಡದು. ಸೊ ಇದು ವಿಚ್ ಈಸ್ ಇಂಟ್ರೆಸ್ಟಿಂಗ್, ಒಂದು ಕಂಟಿನ್ಯೂಷನ್ ಅನ್ನೋದು ಬರ್ತಾ ಇಲ್ಲ ಈ ವಾರ. ಅದು ಆಗುವಂಥ ಸಾಧ್ಯತೆ ಇನ್ನೂ ಜಾಸ್ತಿ, ಯಾಕೆಂದರೆ ಶುಕ್ರವಾರ ಗುಡ್ ಫ್ರೈಡೆಗೆ ಮತ್ತೆ ರಜಾ ಇದೆ. ಸೊ ನಾಳೆ ನಾಡಿದ್ದು 2 ದಿನ ಮಾರ್ಕೆಟ್ ಓಪನ್ ಇರುವಂಥದ್ದು. ಸೊ ಈ ಮಂತ್ಲಿ ಎಕ್ಸ್ಪೈರಿ ಕೂಡ ಗುರುವಾರ ಆಗಿರುತ್ತೆ, ಅದು ನೆನಪಿರಲಿ. ಅದೇ ರೀತಿಯಾಗಿ ಜಿ ಲಿಮಿಟೆಡ್ ನೋಡಿ, ಸ್ಟಾಕು ವೀಕ್ ಆಗ್ತಾನೆ ಬರ್ತಾ ಇದೆ ಮಂತ್ಲಿ ಬೇಸಿಸಲ್ಲಿ. ರಾಕೇಶ್ ಜುಂಜುನ್ವಾಲ್ ಅವರು ಮಧ್ಯದಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರು ಒಂದು ಕಾಲಕ್ಕಾಗಿ, ಒಂದು ಅಪ್ ಮೂಮೆಂಟ್ ಕೊಟ್ಟಿದ್ದು ಬಿಟ್ಟರೆ ಮ್ಯಾನೇಜ್ಮೆಂಟ್ ಇಶ್ಯೂ ಆಯಿತು, ಪುನೀತ್ ಗೋಯಂಕ ಅವ್ರದ್ದು ಜಿ ಮತ್ತು ಸೋನಿ ಡೀಲ್ ಅಂತ ಆಯಿತು, ಅದು ಸುಪ್ರೀಂ ಕೋರ್ಟ್ಗೆ ಹೋಯಿತು, ಇವ್ರ ಪರವಾಗಿ ಬರಲಿಲ್ಲ. ಈ ರೀತಿ ಎಲ್ಲ ಒಂದು ಸುಮಾರು ನ್ಯೂಸಲ್ಲಿರುವಂಥ ಸ್ಟಾಕು. ಬಟ್ 121 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಹಿಸ್ಟಾರಿಕಲಿ ನಾವು ನೋಡ್ತಾ ಬರೋದಾದರೆ. ಜಿ ಕನ್ನಡ ಯಾರು ಜಿ ಚಾನಲ್ ನೋಡ್ತಾ ಇದ್ದಾರೆ, ತುಂಬ ಏನು ಇಷ್ಟು ಚೆನ್ನಾಗಿ ಮಾಡ್ತಾರೆ ಪ್ರೋಗ್ರಾಮ್ಸು, ಇಷ್ಟೊಂದು ಫಂಡಮೆಂಟಲಿ ತುಂಬ ಚೆನ್ನಾಗಿರ್ಬೋದು ಅನಿಸ್ಬೋದು. ಬಟ್ ನೋಡೋದಾದರೆ ಅಂತ ಏನು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೋ ಥರ ಕಾಣಿಸ್ತಾ ಇಲ್ಲ. ಕನ್ಸಿಸ್ಟೆಂಟ್ ಆಗಿ ಸ್ಟಾಕು ವೀಕ್ ಆಗ್ತಾನೆ ಬರ್ತಾ ಇದೆ. 600 ಅನ್ನೋದು ಮೀಡಿಯಾ ಸೆಕ್ಟ್ರಲ್ಲಿ ನೋಡಿ ತುಂಬ ದೊಡ್ಡ ಒಂದು ಡ್ರ್ಯಾಗ್ ತರ್ತಿರಲಿಕ್ಕೆ ಇಂಥ ಕಂಪ್ನಿಗಳು ಇರೋದೇ ಬೆಳವಣಿಗೆ ಕಂಪ್ನಿಗಳು ಮೀಡಿಯಾ ಸೆಕ್ಟ್ರಲ್ಲಿ. ಬಟ್ ಈ ಕಂಪ್ನಿನೂ ಕೂಡ ತುಂಬ ಫಾಲ್ನ ನೋಡ್ತಾ ಬರ್ತಾ ಇದೆ. ಈಗೇನೋ ಇವತ್ತು ಮ್ಯಾನೇಜ್ಮೆಂಟು ಸಿ ಓರ್ದೆಲ್ಲ ಡಿಸ್ಕಷನ್ ಆಯ್ತಂತೆ, 3M ಮಾಡೆಲ್ ಅಂತ, 3 ಮ್ಯಾನೇಜ್ಮೆಂಟ್ ಪಾಲಿಸಿ ಅಂತ ಏನೋ ಒಂದು ಹೊಸದಾಗಿ ತರ್ತೀವಿ ಅಂತ ಹೇಳಿದ್ದಾರೆ. ಇಂಟರ್ನಲ್ ಬಿಸ್ನೆಸ್ ಸ್ಟ್ರಾಟಜಿಗಳನ್ನು 20% ಎಬಿಟಾ ಮಾರ್ಜಿನ್ ಕೊಡ್ತೀವಿ ಅಂತ ಈ ರೀತಿ ತುಂಬ ಹೈ ಟಾರ್ಗೆಟ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ಸ್ಟಾಕ್ ರಿಯಾಕ್ಟ್ ಆಗಬೇಕು ಅಂದರೆ 120 ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು. ಬಟ್ ಯಾರಾದರೂ ಬೆಟ್ ತೊಗೊಳ್ಳೇಬೇಕು, ಮೀಡಿಯಾ ಸೆಕ್ಟ್ರಲ್ಲಿ ಒಳ್ಳೆ ವ್ಯಾಲ್ಯೂಷನ್ ಸಿಗ್ತಿದೆ, 600 ಹೋಗೋದು 100 ಸಿಗ್ತಿದೆ ಅಂತೆಲ್ಲ ನಿಮ್ಗೆ ಅನಿಸ್ತಿದೆ ಅಂದರೆ ಅಟ್ಲೀಸ್ಟ್ ಟ್ರೆಂಡ್ ಲೈನ್ ಬ್ರೇಕ್ ಔಟ್ ತನಕ ಆದರೂ ಕಾಯಿರಿ. ಬಟ್ ಅಂತ ಏನು ಒಳ್ಳೆ ಬಿಸ್ನೆಸ್ ಮಾಡೋ ಥರ ಕಾಣಿಸ್ತಾ ಇಲ್ಲ ಜಿ. ಬಟ್ Z5 ಅನ್ನೋದು OTT ಪ್ಲಾಟ್ಫಾರ್ಮ್ ಕೂಡ ಬಂದಿದ ಮೇಲಿಂದ ಸ್ವಲ್ಪ ಪ್ರಾಫಿಟಬಲ್ ಆಗೋ ಥರ ಕಾಣಿಸ್ತಾ ಇದೆ. ಲಾಸ್ಟ್ 3 ಕ್ವಾರ್ಟರ್ಗಳಿಂದ ರೀಜನಲ್ ಸಿನಿಮಾಗಳನ್ನು ಜಾಸ್ತಿ ಒತ್ತು ಕೊಡ್ತಾರೆ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ಜಿ ಕಂಡ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಈ ಪ್ರೈಮು ನೆಟ್ಫ್ಲಿಕ್ಸಲ್ಲಿ ಕನ್ನಡ ಮೂವಿ ಅಂತ ತೊಗೊಂಡೋಗಿ ಕೊಟ್ಟರೆ ಯಾರು ಮೂಸೋರು ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಬದಲಾಗಬೇಕು. ಬದಲಾಗಬೇಕು ಅಂದರೆ ನಾವು ರೀಜನಲ್ OTT ಪ್ಲಾಟ್ಫಾರ್ಮ್ನ ತೊಗೊಳೋದು ಜಾಸ್ತಿ ಆಗಬೇಕು. ಆ ನಿಟ್ಟಿನಲ್ಲಿ ಜಿ ಒಂದು ನೆರವಾಗ್ಬೋದು ಅಂತ ಅನಿಸಿಕೆ. ಬಟ್ ಅದೊಂದು ಕಾರಣಕ್ಕಾಗಿ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ನೋಡ್ತಾ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸ್, ಏಷ್ಯನ್ ಪೇಂಟ್ಸ್ ನೋಡಿ ಈ ಝೋನಿಗೆ ಬಂದಾಗ 2008 ವಾರ ಗಟ್ಟಲೆಗಳು ನಿಂತ್ಕೊಳುತ್ತೆ. ಇಲ್ಲಿ ಹೇಗೆ ನಿಂತ್ಕೊಳ್ತಿರೋದು ಕಾಣಿಸ್ತಾ ಇದೆ. ಸೊ ಇದು ವೆರಿ ಗುಡ್ ಟೈಮ್ ನನ್ನ ಪ್ರಕಾರ ಕೇಳೋದಾದರೆ. ನೀವು ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂದರೆ 3600ಕ್ಕೆ ಹೋದಂಥ ಕಂಪನಿ, ಪೇಂಟ್ ಸೆಕ್ಟರಲ್ಲಿ 50% ಮಾನೋಪಲಿ ಹೊಂದಿರುವಂಥ ಕಂಪನಿ, 2800ಕ್ಕೆ ಅಂದರೆ ಸರಿ ಸುಮಾರು 20% ಕರೆಕ್ಷನ್ ನಿಮ್ಗೆ ಸಿಗ್ತೀರಿ ಅಂತಂದರೆ ನೀವು ಯಾಕೆ ತೊಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ನೋದು ನನ್ನ ಮಾತಿತಿ. ಬಟ್ ಹೇಗೆ ನಾನು ಹೇಳಿದಾಗೆ ನಾನು ಹೇಳಬೇಕು ಅಂತ ನೀವು ಯಾವುದೇ ಕೆಲಸನ ಮಾಡಬೇಕಾಗಿಲ್ಲ. ಬಟ್ ನೋಡ್ತಾ ಹೋಗೋಣ, ಇಲ್ಲಿ ಒಂದು ಹಗ್ಗ ಜಗ್ಗಟ್ ಆಗ್ತಾ ಇದೆ, ಈ ಲೆವೆಲ್ನ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಏನಾದ್ರು ವಾಪಸ್ ರಿಕವರಿ ಬಂತು ಅಂದರೆ ಏಷ್ಯನ್ ಪೇಂಟ್ ಸ್ಟಾಕ್ ಮೇಲ್ಗಡೆ ಹೋಗ್ಬೋದು. ಇಲ್ಲ ಅಂತಂದರೆ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್. ಇನ್ ಕೇಸ್ ಏನಾದರೂ ಈ 2700 ಲೆವೆಲ್ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಸ್ಟಾಕಲ್ಲಿ ದೊಡ್ಡ ಕರೆಕ್ಷನ್ ಕೂಡ ನೋಡಲಿಕ್ಕೆ ಸಿಗ್ಬೋದು. ಆಗ 2200 ಈ ಲೆವೆಲ್ಗೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಆಗುತ್ತೆ ಅಂತ. ಬಟ್ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್ ಗೊತ್ತಿದೆ. ಸೊ ಬಸ್ ಸ್ಟ್ಯಾಂಡಲ್ಲಿ ವ್ಯಾಲ್ಯೂ ಬೈಯಿಂಗ್ ಅಂತ ಅನಿಸ್ತಾ ಇದೆ ಅಂತಂದಾಗ ನಾವು ಆ್ಯಡ್ ಮಾಡ್ಕೊಳ್ಳೋದು ನಮ್ಮ ಒಂದು ಬುದ್ಧಿವಂತಿಕೆ ಆಗುತ್ತೆ ಅನ್ನೋದು ಇವತ್ತಿನ ಚಾರ್ಟ್ ಸ್ಟಾಕ್ ಮತ್ತು ಸ್ಟಾಕ್ಸ್ ಓವರ್ವ್ಯೂ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ, ದಯವಿಟ್ಟು ಅದನ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಸಿಗೋಣ, ಎಲ್ಲರಿಗೂ ನಮಸ್ಕಾರ.